ಜರ್ಮನಿಯ ಪುಟ್ಟ ಪಟ್ಟಣವೊಂದರ ಬೀದಿಯಲ್ಲಿ ಇಬ್ಬರು ಬಾಲಕರು ಆಟವಾಡುತ್ತಿದ್ದರು. ಒಬ್ಬತ ಶ್ರೀಮಂತರ ಮನೆಯವನು, ಅಮೂಲ್ಯವಾದ ಬಟ್ಟೆಗಳನ್ನು ಧರಿಸಿದ್ದ, ಮೊದಲಿನಿಂದಲೂ ಪೌಷ್ಟಿಕವಾದ ಆಹಾರ ಸೇವಿಸುತ್ತಾ ಗಟ್ಟಿಮುಟ್ಟಾದ ಮೈಕಟ್ಟು ಹೊಂದಿದ್ದ. ಆದರೆ ಮತ್ತೊಬ್ಬ ಬಾಲಕ ಬಡವರ ಮನೆಯವನು, ಹರಕಲು ಬಟ್ಟೆ ಬಡಕಲು ದೇಹ. ನಗುನಗುತ್ತಾ ಆಟವಾಡುತ್ತಿದ್ದ ಇಬ್ಬರ ನಡುವೆ ಯಾವುದೋ ಸಣ್ಣ ವಿಷಯಕ್ಕೆ ಮನಸ್ತಾಪ ಉಂಟಾಯಿತು. ಇಬ್ಬರು ಒರಟೊರಟಾಗಿ ಮಾತನಾಡಿಕೊಂಡರು. ಕೊಂಚ ಹೊತ್ತಿನಲ್ಲಿ ಬಾಯಿ ಮಾತಿನಲ್ಲಿದ್ದ ಸಿಟ್ಟು ಮೈಕೈಗಳಿಗೆ ಬಂತು. ಇಬ್ಬರು ಹೊಡೆದಾಡಿಕೊಳ್ಳತೊಡಗಿದರು. ಇಬ್ಬರು ಆವೇಶದಲ್ಲಿದ್ದರು. ಮುಷ್ಟಿ ಕಾಳಗವು ಜಟ್ಟಿ ಕಾಳಗವಾಗಿ ಬದಲಾಯಿತು. ವೀರಾವೇಶದಿಂದಲೇ ಹೊಡೆದಾಡಿದರು. ಆದರೆ ಸಿರಿವಂತ ಬಾಲಕ ದೃಢಕಾಯನಾದುದರಿಂದ ಕಾಳಗದಲ್ಲಿ ಆತನ ಕೈ ಮೇಲಾಯಿತು. ಆತ ಮತ್ತೊಬ್ಬನನ್ನು ಚೆನ್ನಾಗಿ ಹೊಡೆದುರುಳಿಸಿದ, ಕೆಳಗೆ ಬೀಳಿಸಿದ. ನನ್ನ ತಂಟೆಗೆ ಬಂದರೆ ಹುಷಾರ್, ನಿನ್ನನ್ನು ಹುಡಿ ಹುಡಿ ಮಾಡುತ್ತೇನೆ ಎಂದು ಅಬ್ಬರಿಸಿ ನಿಂತುಕೊಂಡ. ಬಡವರ ಮನೆಯ ಬಾಲಕ ಸೋತಿದ್ದ. ಮೊದಲೇ ಹರಿದಿದ್ದ ಆತನ ಬಟ್ಟೆಗಳು ಮತ್ತಷ್ಟು ಹರಿದವು. ಅಲ್ಪ ಸ್ವಲ್ಪ ಗಾಯಗಳೂ ಆಗಿದ್ದವು. ಆತ ನಿಧಾನವಾಗಿ ಸಾವರಿಸಿಕೊಂಡು ಎದ್ದು ನಿಂತ. ಮೈ ಮೇಲಿನ ಬಟ್ಟೆಗಳ ಮೇಲಿನ ಧೂಳನ್ನು ಒದರಿಕೊಂಡ. ಸಿರಿವಂತ ಬಾಲಕನತ್ತ ನೋಡುತ್ತಾ, ಇಂದು ನಮ್ಮಿಬ್ಬರ ಕಾದಾಟದಲ್ಲಿ ಗೆದ್ದು ಬಿಟ್ಟೆ ಎಂದು ಬೀಗಬೇಡ. ನಾನು ಸೋತಿರಬಹುದು, ಆದರೆ ನಾನು ನಿನ್ನಷ್ಟೇ ಪೌಷ್ಟಿಕಾಹಾರ ಸೇವಿಸಿ ಬೆಳೆದಿದ್ದರೆ ಇಂದಿನ ಕಾದಾಟದ ಫಲಿತಾಂಶ ಬೇರೆಯಾಗುತ್ತಿತ್ತು. ನಾನು ಗೆಲ್ಲುತ್ತಿದ್ದೆ, ನೀನು ಸೋಲುತ್ತಿದ್ದೆ. ಇಂದು ಗೆದ್ದಿದ್ದು ನೀನಲ್ಲ, ನಿನ್ನ ಸಿರಿವಂತಿಕೆಯ ಬದುಕಿನ ಶೈಲಿ ನೆನಪಿಟ್ಟುಕೋ ಎಂದು ಹೇಳಿ ಹೊರಟು ಹೋದ. ಆತನೇನೋ ಅಲ್ಲಿಂದ ಹೊರಟು ಹೋದ. ಆದರೆ ಇತ್ತ ಸಿರಿವಂತ ಹುಡುಗ ಆ ಮಾತುಗಳ ಬಗ್ಗೆ ಯೋಚಿಸತೊಡಗಿದ. ಅದರಲ್ಲಿನ ಸತ್ಯ ಮುಖಕ್ಕೆ ಹೊಡೆದಂತೆ ಗೋಚರವಾಯಿತು. ಇನ್ನು ಮುಂದೆ ತನ್ನ ಸಿರಿವಂತಿಕೆಯ ಅನುಕೂಲಗಳನ್ನು ಬದುಕಿನ ಹೋರಾಟದಲ್ಲಿ ಬಳಸಿಕೊಳ್ಳಬಾರದು ಎಂಬ ತೀರ್ಮಾನಕ್ಕೆ ಬಂದ. ತನ್ನ ಬದುಕಿನ ಶೈಲಿಯನ್ನೇ ಬದಲಿಸಿಕೊಳ್ಳುವ ಸಂಕಲ್ಪವನ್ನು ತೊಟ್ಟು ಅಂದಿನಿಂದಲೇ ಬೆಲೆ ಬಾಳುವ ಉಡುಗೆ ತೊಡುಗೆಗಳನ್ನು ಧರಿಸುವುದನ್ನು ಬಿಟ್ಟು ಬಿಟ್ಟ. ಸರಳಾತಿ ಸರಳ ಬದುಕಿನ ಶೈಲಿಯನ್ನು ಅಳವಡಿಸಿಕೊಂಡ. ಅವರ ಸಾಧಾರಣ ಉಡುಗೆ ತೊಡುಗೆಗಳು ಮನೆಯವರಿಗೆ ಕಸಿವಿಸಿ ಉಂಟು ಮಾಡುತ್ತಿದ್ದವು. ಮನೆಯವರು ಇವರನ್ನು ನಿಂದಿಸುತ್ತಿದ್ದರು. ಆದರೆ ಈತ ಬದಲಾಗಲಿಲ್ಲ. ತಮ್ಮ ಸಿರಿವಂತಿಕೆಯ ಅನುಕೂಲಗಳನ್ನು ಬಳಸಿಕೊಳ್ಳಲೇ ಇಲ್ಲ. ಆರ್ಥಿಕವಾಗಿ ಸಾಮಾಜಿಕವಾಗಿ ಸಾಧಾರಣ ಬದುಕನ್ನೇ ಬದುಕಿದರು. ವೈದ್ಯಕೀಯ ವಿದ್ಯಾಭ್ಯಾಸ ಮಾಡಿ ಮುಂದೆ ವೈದ್ಯರಾದರು. ಅತಿ ಹಿಂದುಳಿದ ದೇಶವಾಗಿದ್ದ ಆಫ್ರಿಕಕ್ಕೆ ಹೋಗಿ ಅಲ್ಲಿನ ಬಡವರ ಸೇವೆ ಮಾಡಿದರು. ಅಂದಿನ ಕಾಳಗದಲ್ಲಿ ಸೋತ ಆ ಬಡವರ ಮನೆಯ ಬಾಲಕನ ಹೆಸರು ಯಾರಿಗೂ ನೆನಪಿಲ್ಲ. ಆದರೆ ಬದುಕಿನ ಶೈಲಿಯನ್ನು ಬದಲಿಸಿಕೊಂಡ ಮತ್ತೊಬ್ಬರ ಹೆಸರು ಇತಿಹಾಸದಲ್ಲಿ ದಾಖಲಾಗಿ ಉಳಿದಿದೆ. ಅವರ ಹೆಸರು ಆಲ್ಬರ್ಟ್ ಸ್ವಿಜ್ಜರ್. ಈ ಘಟನೆಯ ನಂತರ ಅವರು ಆಯ್ದುಕೊಂಡ ಕ್ಷೇತ್ರಗಳು ವೈದ್ಯಕೀಯ, ಸಂಗೀತ, ವೇದಾಂತ ಮತ್ತು ಜನಸೇವೆ. ಅವರಿಗೆ 1952ರಲ್ಲಿ ನೋಬೆಲ್ ಶಾಂತಿ ಪುರಸ್ಕಾರವೂ ದೊರಕಿದೆ. ಪ್ರೀತಿಯ ಬಂಧುಗಳೇ, ಒಂದು ಪುಟ್ಟ ಕಾದಾಟ, ಸಾಮಾನ್ಯ ಜಗಳ ಸಾಮಾನ್ಯ ಬಾಲಕನನ್ನ ಮಹಾನುಭಾವನನ್ನಾಗಿ ಮಾಡಿತು. ಆ ಕಾದಾಟದಿಂದ ಅವರ ಯೋಚನೆ ಬದಲಾಯಿತು. ಆ ಯೋಚನೆ ಅವರನ್ನ ಬದಲಿಸಿ ಸಾಧಕರನ್ನಾಗಿ ಮಾಡಿತು. ಅವರ ಬದುಕಿನ ಉದ್ದೇಶದ ಅರಿವು ಮೂಡಿಸಿತು. ಬಂಧುಗಳೇ, ನಿಮ್ಮ ಬದುಕಿನ ಉದ್ದೇಶ ಏನು? ನಿಮ್ಮ ಯೋಚನೆ ಯಾವಾಗ ಬದಲಾಗುತ್ತೆ? ಇದರ ಬಗ್ಗೆ ಸೂಕ್ಷ್ಮವಾಗಿ ಆಲೋಚಿಸಿ. ನೀವು ಸಿನಿಮಾ ನೋಡ್ತೀರಿ, ಪುಸ್ತಕ ಓದ್ತೀರಿ, ಅಥವಾ ಕತೆಗಳನ್ನು ಕೇಳ್ತೀರಿ, ಅಥವಾ ಆಟ ಆಡ್ತೀರಿ, ಇನ್ನು ಏನೇನೋ ಚಟುವಟಿಕೆಗಳನ್ನು ನೋಡ್ತೀರಿ ಮಾಡ್ತೀರಿ, ಯಾವುದೋ ಒಂದು ಪ್ರಸಂಗ ಒಂದು ಘಟನೆ ಸಾಕು ಮನುಷ್ಯನ ಯೋಚನೆ ಬದಲಿಸೋಕೆ. ಬಂಧುಗಳೇ, ನಿಮ್ಮ ಜೀವನದ ಒಂದು ಉದ್ದೇಶ ಕಂಡುಕೊಳ್ಳಿ. ಅದನ್ನು ಹೊರತು ಬೇರೆ ಎಲ್ಲವುಗಳನ್ನು ನಿಮ್ಮ ಮನಸ್ಸಿನಿಂದ ತೆಗೆದುಹಾಕಿ. ನಿಮ್ಮ ಸುತ್ತಲಿನ ಜನರಿಗೆ, ಪ್ರಾಣಿ ಪಕ್ಷಿಗಳಿಗೆ, ಪರಿಸರಕ್ಕೆ ತೊಂದರೆ ನೀಡದಂತೆ ನಿರಂತರವಾಗಿ ಪ್ರಯತ್ನಿಸಿ, ಶ್ರಮಿಸಿ. ನೀವು ಅಂದುಕೊಂಡ ಗುರಿ ಎಷ್ಟೇ ದೊಡ್ಡದಾಗಿದ್ದರೂ ಸಾಧಿಸ್ತೀರಿ. ಶುಭವಾಗಲಿ ನಿಮಗೆ.